أهلها. ಯಾವಾಗ ಬಂದ್ರಿ ಶೇಖರ್? ಶ್ರವಣ್ ಗೌರವ್ ನೋಡಕ್ ಹೋಗಿದ್ದು ತಪ್ಪ. ಇಲ್ವಲ್ಲ, ಮತ್ತೆ ಯಾಕಿಷ್ಟೊತ್ತು ಬೈತಾ ಇದ್ದೆ? ಶ್ರವಣ್ ಗೌರವ್ ಒಂದು ಮುಖದಲ್ಲಿರೋ ಕಣ್ಣುಗಳು, ಒಬ್ರನ್ನೊಬ್ರು ಸೇರದೇ ಇದ್ರು, ಒಬ್ಬರಿಗೆ ನೋವಾದಾಗ ಇನ್ನೊಬ್ರು ಕಣ್ಣೀರ ಹಾಕ್ತಾರೆ. ಇದೆ ರಕ್ತ ಸಂಬಂಧ ಅಂತಂದ್ರೆ ಕಣ್ಣರಿಯದ ನನ್ನ ಕನ್ನಮ್ಮ ಗೌರವ್ ಆಗ್ಲೇ ಮನೆ ಬಿಟ್ಟು ಹೋಗಿ ಬೀದಿ ಪಾಲಾಗೋದ. ಒಬ್ಬ ತಂದೆಯಾಗಿ ಅವನನ್ನ ಕರೆತರೋ ಪ್ರಯತ್ನ ನಾನು ಮಾಡಲಿಲ್ಲ. ಆದ್ರೆ ಒಬ್ಬ ತಮ್ಮನಾಗಿ ಶ್ರವಣ್ ಅವನನ್ನ ಮನೆಗೆ ಸೇರಿಸ್ದ. ಅವರಿಬ್ರು ಅನ್ಯೋನ್ಯವಾಗಿರೋದನ್ನ ನೋಡಿ ನಾನು ಖುಷಿ ಪಟ್ಟಿದ್ದೀನಿ. ಆದ್ರೆ ಇದರಲ್ಲಿ ನೀನು ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿದೆ ಅಲ್ಲಿ? ಬೇಜಾರ ಇಲ್ಲ ಶೇಖರ್. ಕೇಳಿಸ್ಕೊಂಡಿದ್ದೀನಿ ಎಲ್ಲ. ನೀನು ಶ್ರವಣ್ ಹತ್ರ ಮಾತಾಡಿದ ಎಲ್ಲ ಒಳ್ಳೊಳ್ಳೆ ಮಾತುಗಳನ್ನು ನಾನು ಕೇಳಿಸ್ಕೊಂಡಿದ್ದೆ. ಮತ್ತೆ ಯಾವಾಗ ಅವರಿಬ್ರು ಒಂದಾಗ್ತಾರ, ಯಾವಾಗ ಮತ್ತೆ ಈ ಮನೆ ಮೊದಲಾಗ ಆಗುತ್ತಂತ ಕಾಯ್ತಾ ಇದ್ದೀನಿ. ಆಗಲೇ ನಾನು ಅದರ ಮೇಲೆ ಮನೆ ಹಾಕಲ್ಲ ಪ್ಲೀಸ್. ಕಣ್ಣು ಕಳ್ಕೊಂಡ್ರು ರಾಷ್ಟ್ರ ನಿಜ ದುರ್ಯೋಧನನ ಮಗ ಅಂತ ಒಪ್ಕೊಂಡೆ. ಕಣ್ಣು ಕಾಣಿಸಿದ್ರು ಗೌರವನಂತ ಒಳ್ಳೆ ಮಗನನ್ನ ಕೆಟ್ಟವನು ಅಂತ ತಿರಸ್ಕಾರ ಮಾಡಿ ನಾನು ಕುರುಡಾಗೋದೆ ಕುರುಡಾಗೋದೆ. ನಾನು ಅಲ್ಲ ಈ ಮನೆಯಿಂದ ಹೋಗಿದ್ದು ಗೌರವದ್ರಷ್ಟೇ ಮಾತ್ರ ಅಲ್ಲ, ಈ ಮನೆಯ ಸಂತೋಷ ನೆಮ್ಮದಿ ನಮ್ಮ ಆನಂದ. ಅವನ್ ನನ್ನನ್ನ ಎಂತೆಂತ ಮಾತ್ ಹೇಳಿ ಹೋದ ಅಂತ ಕೇಳಿಸ್ಕೊಳ್ಲಿಲ್ವಾ ನೀವು? ನಿಜ ಅವನು ಎಂತೆಂತದ ಮಾತಾಡಬಹುದ ಅದು ತಪ್ಪೇ. ಆದರೆ ಅಲ್ಲಿ ಒಂದು ಮಾತು ಕೇಳ್ತೀನಿ, ಸತ್ಯ ಹೇಳ್ತೀಯ? ಒಂದು ದಿನ ಒಂದು ಕ್ಷಣ ಒಂದು ವಿಷಯದಲ್ಲಾದರೂ ಯಾವತ್ತಾದರೂ ನೀನು ಗೌರವನ ಪರ ಮಾತಾಡಿದೆಯಾ? ನೀನು ಅವನ ಬಗ್ಗೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಅಲ್ಲಿ ಅವನು ನಿನ್ನ ತಾಯಿ ಹಾಗೆ ನೋಡಬೇಕು ಅಂತಂದರೆ ಮೊದಲು ನೀನು ಅವನನ್ನ ಮಗನಾಗೆ ನೋಡು. ಅವನು ಮತ್ತೆ ಬರ್ತಾನೆ ಅನ್ನೋ ಭರವಸೆಯಲ್ಲಿದ್ದೀರಾ? ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಅದು ನಡೆಯಲ್ಲ. ಅಪ್ಪ ಮಕ್ಕಳು ಎಲ್ಲರೂ ಒಂದಾದ್ರೂ ನಾನು ಮಾತ್ರ ಸೋಲಲ್ಲ. ರಾಜೀವ, ಏ ರಾಜೀವ, ಏನ್ ಮೇಡಮ್ ಎಲ್ಲಿ ಹಾಳಾಗೋಗಿದ್ದೆ? ಅಯ್ಯೋ, ನಾನು ಎಲ್ಲಿಗೆ ಹಾಳಾಗಿ ಹೋಗ್ಲಿ? ನೀವಿಂಗೆ ಡೈರೆಕ್ಟ್ ಆಗಿ ನನ್ನ ಹಾಕೊಟ್ಬಿಟ್ರೆ ನನ್ನ ಗತಿ ಏನು? ನಾನಿರೋವರೆಗೂ ನಿನಗೇನು ಆಗಲ್ಲ, ಆದ್ರೆ ನನಗೇನಾದ್ರೂ ಆದ್ರೆ ನಿನ್ನ ಗತಿ ಏನು ಅಂತ ಯೋಚನೆ ಮಾಡು. ಅಯ್ಯೋ ಮೇಡಮ್, ನಿಮಗೇನು ಆಗಬಾರ್ದು. ನನಗೇನು ಆಗಬಾರ್ದು ಅಂದ್ರೆ ಆ ಶಿವು ಕಾರ್ ಓಡಿಸ್ಬಾರ್ದು, ಅವನು ಕ್ಲಿನಿಕ್ ನಡಿಬಾರ್ದು, ಅದ್ರ ಜವಾಬ್ದಾರಿ ನಿಂದು. ಆ
ಕತ್ತೆ ಭಾರ ಹೊರುತ್ತೆ ಅಂತ ಗೊತ್ತು. ಹಾಗಂತ ಕತ್ತೆ ಮೇಲೆ ಆನೆನೆ ಕೂರ್ಸದ? ಅಯ್ಯೋ ಭಗವಂತ, ಇನ್ನು ಮುಂದೆ ನನ್ನ ಕತೆ ಏನಪ್ಪ? ಮಾತ್ ಕೊಟ್ಟಿದ್ಯಾ? ಆಗಲ್ಲ ಅನ್ಬೇಡ ಶಿವು. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ ಶಿವು? ಅವಳು ನನ್ನ ತಂಗಿ ಮಾತ್ರ ಅಲ್ಲ, ನನ್ನ ಸಂತೋಷ, ನನ್ನ ಸಂಪತ್ತು, ನನ್ನ ನೆಮ್ಮದಿ ಕಣೋ. ನಿನಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ ಶಿವು. ಅವಳು ನನಗೆ ಸಿಕ್ಕಿದಾಗ, ಕಳ್ಕೊಂಡಿರೋ ತಾಯಿ ಸಿಕ್ಕಿದಾಗ ಆಯ್ತು. ದೂರ ಆಗ್ತಿರೋದನ್ನ ನೋಡಕ್ ಆಗ್ತಿಲ್ಲ ಶಿವು. ಅವಳು ನಿನ್ ಜೊತೆ ಚೆನ್ನಾಗಿದ್ದಾಳಲ್ವಾ, ನನ್ನನ್ ಯಾಕೆ ಬಲವಂತ ಮಾಡ್ತಿದ್ಯಾ? ಇಲ್ಲ ಶಿವು, ಅವಳು ನಿನ್ ಜೊತೆನೂ ಚೆನ್ನಾಗಿರ್ಬೇಕು. ಅವಳು ನನ್ ತಂಗಿ ಮಾತ್ರ ಅಲ್ಲ, ನಿನ್ ತಂಗಿನೂ ಕೂಡ. ನೀನ್ ಅವಳನ್ ಹಾಗೆ ನೋಡ್ಕೊಂಡಿದ್ಯಾ? ಅವಳೇನಾದ್ರೂ ನಿನ್ ಸ್ವಂತ ತಂಗಿ ಆಗಿದ್ರು ನಿನ್ ಹೀಗೆ ಮಾತ್ ಬಿಟ್ಟು ಹಠ ಸಾಧಿಸ್ತಿದ್ದ ಶಿವು? ಹೇಳು ಶಿವು, ಇದೇ ಹಠ ಸಾಧಿಸ್ತಿದ್ದ? ಅವಳಿಲ್ದೆ ನಾನಿಲ್ಲಿ ಹೇಗ್ ಒಂಟಿ ಆಗಿದ್ದೀನೋ ಹಾಗೆ ಅವಳು ಇದೇ ಸ್ಥಿತಿಯಲ್ಲಿದ್ದಾಳೆ. ಎಷ್ಟು ದಿನ ಈ ದ್ವೇಷ? ಅವಳಿಂದ ನಮಗೇನ್ ತೊಂದ್ರೆ ಆಗಿದೆ ಅನ್ನೋದಕ್ಕೆ ದ್ವೇಷ ಶಿವು. ಪ್ಲೀಸ್ ಒಪ್ಕೋ ಶಿವು, ಅವಳೇನು ತಪ್ಪು ಮಾಡಿಲ್ಲ. ನಾವ್ ಹೇಳಿದನ್ ಮಾಡಕ್ ಹೋಗಿ ಅವಳು ಅಪರಾಧಿ ಆಗಿದ್ದಾಳಷ್ಟೇ. ಆದ್ರೂ ಅವಳನ್ನ ಕ್ಷಮಿಸು ಅಂತ ನಾನ್ ನಿನ್ನೇ ಕೇಳ್ಕೊತಿದ್ದೇನಲ್ವಾ? ಪ್ಲೀಸ್ ಶಿವು, ಇದೊಂದು ಆಸೆನ ಈಡೇರ್ಸು. ಕೈ ಮುಕ್ತ ಕೇಳ್ಕೊತೀನಿ. ತಂದ ನಾನು ತಾನಿ 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 ತಂದ ನಾನು. ಬಂಗಾರ ಬಂಗಾರ ಯಾರ್ ಕೂಗಿದ್ ನನ್ನ? ಆನೆ ಕೂಗಿದ್ದು. ನಾನು ನನ್ ಶಿವು ಕೂಗ್ದ ಅನ್ಕೊಂಡೆ. ನಾನು ನಿನ್ ಶಿವನೇ. ಇಲ್ಲ, ನಿನ್ ಮೊದ್ಲಿನ ಶಿವು ತರ ಇಲ್ಲ. ಏನೋ ಸ್ವಲ್ಪ ಕೋಪ ಇತ್ತು, ಆಗಿದ್ದಾಯ್ತು, ಹೋಗ್ಲಿ ಬಿಡು. ಹೌದಾ? ಆಮೇಲೆ? ಆಮೇಲೇನು? ಏನು ಅಂದ್ರೆ, ನೀನ್ ಅಂದಾಗ ಅನಿಸ್ಕೋಬೇಕು, ನೀನ್ ಬೈದಾಗ ಬೈಸ್ಕೋಬೇಕು, ನೀನ್ ಬಂದ್ ಮಾತಾಡ್ಸ್ದಾಗ ಮಾತಾಡ್ಸ್ಬೇಕಾ? ಅದಕ್ಕೆ ಏನ್ ಮಾಡ್ಬೇಕು? ಬಂದು ಕ್ಷಮೆ ಕೇಳ್ಬೇಕು. ಭೂಮಿ, ತಪ್ಪಾಯ್ತು, ಇನ್ ಮುಂದೆ ಹೀಗೆಲ್ಲ ಮಾಡಲ್ಲ ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಹೋಗ, ಅಷ್ಟೆಲ್ಲ ಸೀನ್ ಇಲ್ಲ, ಬಾರಿ ಜಂಬ ತೋರಿಸ್ಬೇಡ, ಹೋಗ್ತಾ ಇರೋ. ನನ್ಗೆ ನನಗ್ ಜಂಬ ಅಂತೀಯ? ಬಿಳಿ ಜೇಳೆ ಮೊದ್ಲಿಂದ ಹೀಗೆ ಬಾಯಿಗೆ ಬಂದಂಗೆಲ್ಲ ಬೈತೀಯ? ಹ್ಞೂ, ಮತ್ತ ಆಗ್ಲೂ ಬೈತಾ ಇದ್ದೆ, ಆಗ್ಲೂ ಜಗಳ ಆಡ್ತಿದ್ದೆ, ಆಗ್ಲೂ ನಾನೇ ಆಗ್ಲೂ ನೀನೇ ತಾನೇ ಬಂದು ಮಾತಾಡಿಸ್ತಾ ಇದ್ದಿದ್ದು. ಹಲೋ, ಅವತ್ತಿದ್ದ ಭೂಮಿ ಬೇರೆ, ಇವತ್ತಿರೋ ಭೂಮಿನೇ ಬೇರೆ. ಆದ್ರೆ ಅವತ್ತಿನ ಶಿವು ಹೇಗೋ ಇವತ್ತಿನ ಶಿವನು ಹಾಗೆ. ಈ ಡೌಗಳೆಲ್ಲ ಬೇಡ ನನ್ನ ಹತ್ರ. ಈಗೇನೋ ಮಾತಾಡಿಸ್ತೀಯ ಇಲ್ವೋ?
ಈಗೇನ್ ಆರ್ಡರ್ ಮಾಡ್ತಿದ್ಯಾ? ಡಿಚ್ಚಿ ಹೊಡೆದ್ ಬಿಡ್ತೀನಿ ಮಗನೇ. ಹಾ ಸರಿ ಇರೋ, ಹೋಗಿ ಸ್ಟೂಲ್ ತಂದ್ಬಿಡ್ತೀನಿ. ಯಾಕೆ ಡಿಚ್ಚಿ ಹೊಡೆಯದ ಅಣೆಗೆ ಕಣೆ? ಹೊಟ್ಟೆಗಲ್ಲ ಬಿಡಿ ಜೀಣೆ. ನೀನಂತೂ ಉದ್ದ ಆಗ್ಲಿಲ್ಲ, ಕಡೆ ಪಕ್ಷ ನೀನ್ ಆಸೆ ಆದ್ರೂ ಈಡೇರಿಸಿ ನಾನು ಉದ್ದಾರ ಆಗ್ಬಿಡ್ತೀನಿ. ಬಂದೇ ಇರೋ.